ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಯಲ್ಲಿ ಥ್ರಿಪ್ಸ್ ರಸ ಹೀರುವ ಕೀಟದ ನಿರ್ವಹಣೆ. ಥ್ರಿಪ್ಸ್ ಕೀಟ ಹಾನಿಯ ಲಕ್ಷಣಗಳು. ಥ್ರಿಪ್ಸ್ ರಸ ಹೀರುವ ಕೀಟಗಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಯ ಕೆಳಭಾಗದಲ್ಲಿ ಇದ್ದು ರಸ ಹೀರುವವು. ಇದರಿಂದ ಎಲೆಗಳು ತುದಿಯಿಂದ ಕೆಳಭಾಗದಲ್ಲಿ ಮುದುಡಿಕೊಳ್ಳುವವು. ಇವುಗಳ ಬಾಧೆ ಹೆಚ್ಚಾದಾಗ ಇಳುವರಿಯು ಗಣನೀಯವಾಗಿ ಕಡಿಮೆಯಾಗುವುದು. ಈ ಕೀಟದ ನಿರ್ವಹಣೆಗೆ ಶೇಕಡ 5ರ ಪಂಚಗವ್ಯ ಸಿಂಪಡಿಸಬೇಕು. ಪಂಚಗವ್ಯ ಸಿಂಪಡಿಸುವ ವಿಧಾನ: ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆ 5ನೇ ವಾರವಿದ್ದಾಗ ಮೊದಲನೇ ಸಿಂಪಡಣೆ ಮತ್ತು 7ನೇ ವಾರದಲ್ಲಿ ಎರಡನೆಯ ಸಿಂಪಡಣೆ ಕೈಗೊಳ್ಳಬೇಕು. ಪಂಚಗವ್ಯ ತಯಾರಿಸುವ ವಿಧಾನ: ಬೇಕಾಗುವ ಸಾಮಗ್ರಿಗಳೆಂದರೆ 5 ಕೆಜಿ ಸಗಣಿ, 3 ಲೀಟರ್ ಗೋಮೂತ್ರ, 2 ಲೀಟರ್ ಆಕಳ ಹಾಲು, 2 ಲೀಟರ್ ಮೊಸರು, 1/2 ಕೆಜಿ ತುಪ್ಪ, 3 ಲೀಟರ್ ಕಬ್ಬಿನ ರಸ, 3 ಲೀಟರ್ ತೆಂಗಿನ ಎಳೆನೀರು, 12 ಪಕ್ವವಾದ ಬಾಳೆಹಣ್ಣುಗಳು. ಪಂಚಗವ್ಯ ತಯಾರಿಸುವ ವಿಧಾನ: ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಸಗಣಿ ಮತ್ತು ಗೋಮೂತ್ರವನ್ನು ಬೆರೆಸಿ 2 ದಿನ ಇಡಬೇಕು. 3ನೇ ದಿನ ಇನ್ನುಳಿದ ಸಾಮಗ್ರಿಗಳಾದಂತಹ ಹಾಲು, ಮೊಸರು, ತುಪ್ಪ, ಕಬ್ಬಿನ ಹಾಲು, ತೆಂಗಿನ ಎಳೆನೀರು, ಬಾಳೆಹಣ್ಣು ಹಾಗೂ ಬೆಲ್ಲದ ಆಣವನ್ನು ಬುಟ್ಟಿಯಲ್ಲಿ ತಯಾರಿಸಿದಂತಹ ಸಗಣಿಯ ಜೊತೆಗೆ ಮಿಶ್ರಣ ಮಾಡಿ 15 ದಿನಗಳವರೆಗೆ ತೆಳುವಾದ ಬಟ್ಟೆಯಿಂದ ಮುಚ್ಚಿ ಇಡಬೇಕು. 16ನೇ ದಿನ ಈ ಮಿಶ್ರಣವನ್ನು ತೆಳುವಾದ ಬಟ್ಟೆಯಲ್ಲಿ ಸೋಸಿ ದ್ರಾವಣವನ್ನು ತಯಾರಿಸಿ ಬಂದಂತಹ ದ್ರಾವಣವನ್ನು ಶೇಕಡ 5 ಅಂದರೆ 50 ಮಿಲಿಲೀಟರ್ 1 ಲೀಟರ್ ನೀರು ಆ ಪ್ರಮಾಣದಂತೆ ಸಿಂಪಡಿಸಲು ಉಪಯೋಗಿಸಬೇಕು.